ವೀಕ್ಷಕರೆ ಮನೆಯಲ್ಲೇ ಹೇಗೆ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ಅಂತ ನೋಡ್ಕೋಣ. ಫಸ್ಟು ಪ್ರೊಸೀಜರು ಕಂಡೆನ್ಸ್ಡ್ ಮಿಲ್ಕು, ಇನ್ಸ್ಟೆಂಟಾಗಿ ಮನೇಲಿ ಹೇಗೆ ಮಾಡ್ಕೊಬೋದು ಅಂತ ಒಂದ್ಸಲ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 5-6 ಚಮಚದಷ್ಟು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಇದಾದಮೇಲೆ ಒಂದು 3 ಚಮಚದಷ್ಟು ಕಾರ್ನ್ ಫ್ಲೋರು, ಸ್ವಲ್ಪ ಹಾಲು ಹಾಕ್ಬಿಟ್ಟು ಒಂಚೂರು ಲಂಪ್ಸ್ ಇರಬಾರ್ದು ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಎಲ್ಲ ಆದಮೇಲೆ ಒಂದು 3-4 ಚಮಚದಷ್ಟು ಸಕ್ಕರೆ ಹಾಕಿ. ಇದು ಹಾಕ್ಬಿಟ್ಟು ಅಷ್ಟೇ ಒಂದು ಸ್ವಲ್ಪ ಒಂದು ನಿಮಿಷನಾದರೂ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಮೇಲೆ ಇಟ್ಬಿಟ್ಟು ಆ ಒಂದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಚೆನ್ನಾಗಿ ಕೆದಕ್ತಾ ಬನ್ನಿ. ಇದು ಒಂಚೂರು ಬಿಡ್ತು ಅಂದ್ರೂ ಅಷ್ಟೇ ವೀಕ್ಷಕರೇ ತಳ ಹತ್ತುಬಿಡುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸ್ವಲ್ಪ ಕೆದಕ್ತಾ ಬನ್ನಿ. ಒಂದು 3-4 ನಿಮಿಷ ಆದಮೇಲೆ ಇಲ್ಲಿ ನಾನು ತೋರಿಸಿರೋ ಹಾಗೆಯೇ ಪೇಸ್ಟ್ ಥರ ಆಗುತ್ತೆ. ಇದನ್ನು ನೀವು ಆರೋದಿಕ್ಕೆ ಅಂತಲೇ ಬಿಟ್ಬಿಡಿ. ನೆಕ್ಸ್ಟು ಸ್ಟೆಪ್ ಏನು ಅಂದರೆ ಒಂದು 1/2 ಗಂಟೆ ಸ್ವಲ್ಪ ಚಿಲ್ ಮಾಡಿರೋ ಅಂತ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು 2 ಕಪ್ನಷ್ಟು ಹಲಸಿನ ತೊಳೆ ಮತ್ತು 1/2 ಕಪ್ನಷ್ಟು ಸಕ್ಕರೆ. ಸಕ್ಕರೆ ಹಾಕಿದ್ದು ಎಲ್ಲ ಆದಮೇಲೆ ವೀಕ್ಷಕರೇ ಇಲ್ಲಿ ನಾನು ತಯಾರು ಮಾಡಿಟ್ಕೊಂಡಿರೋ ಅಂಥ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಇದು ಆರಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಳ್ಳೆ ಕಲರ್ ಬರಲಿ ಅಂದ್ಬಿಟ್ಟು ಒಂಚೂರು ಯೆಲ್ಲೋ ಕಲರ್ ಹಾಕ್ಬಿಟ್ಟು, ಇದೂ ಅಷ್ಟೇ ವೀಕ್ಷಕರೇ ಜಾಸ್ತಿ ಹಾಕಬಾರ್ದು, ಒಂದು ಚಿಟಿಕೆ ಅಷ್ಟು ಹಾಕಬೇಕು. ಮತ್ತು ಒಳ್ಳೆ ಎಸೆನ್ಸ್ಗೆ ಅಂದ್ಬಿಟ್ಟು ಕಾರ್ಡಮಮ್ ಅಥವಾ ಏಲಕ್ಕಿ ಎಸೆನ್ಸ್ ಹಾಕ್ಬಿಟ್ಟು ಇರೋ ತಪ್ಪಿದ್ರೆ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಬನ್ನಿ. ಇದಕ್ಕೆ ವೀಕ್ಷಕರೇ 1/4 ಕಪ್ನಷ್ಟು ಫ್ರೆಶ್ ಕ್ರೀಮ್ ಹಾಕಿ. ಫ್ರೆಶ್ ಕ್ರೀಮ್ ಹಾಕಿದ್ದು ಎಲ್ಲ ಆದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 3-4 ಸಲ ಚೆನ್ನಾಗಿ ವಿಪ್ ಮಾಡಿ. ಅಂದರೆ ಕಂಟಿನ್ಯೂಸ್ ಆಗಿ ವಿಪ್ ಮಾಡಬೇಡಿ, ಸ್ವಲ್ಪ ಬಿಟ್ಟು ಬಿಟ್ಟು ಒಂದು 3-4 ಸೆಕೆಂಡ್ ಗ್ಯಾಪ್ ಕೊಟ್ಟು ಕೊಟ್ಟು ವಿಪ್ ಮಾಡ್ತಾ ಬನ್ನಿ. ಸೊ ಟೆಕ್ಸ್ಚರು ಅಷ್ಟೇ ವೀಕ್ಷಕರೇ ಇಲ್ಲಿ ತೋರಿಸಿರೋ ಹಾಗೆಯೇ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಇದನ್ನು ಒಂದು 8-8 ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ. ಇದನ್ನು ಓವರ್ ನೈಟ್ ಅಥವಾ ಒಂದು 5 ಅವರ್ಸ್ ಆದರೂ ನೀವು ಫ್ರೀಜ್ ಮಾಡಿ. ಸೊ ವೀಕ್ಷಕರೇ ಇದು ಚೆನ್ನಾಗಿ ಫ್ರೀಜ್ ಆಗಿದ್ದು ಎಲ್ಲ ಆದಮೇಲೆ ನೋಡಿ ಈ ಥರ ಇರುತ್ತೆ, ತುಂಬ ಚೆನ್ನಾಗೇ ಇರುತ್ತೆ ಟೆಕ್ಸ್ಚರು ಎಲ್ಲ. ಸೊ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.